ನಮಸ್ಕಾರ, ನನ್ನ ಹೆಸರು ಗೀತಾಂಜಲಿ ಅಂತ. ನಾನು ಇಲ್ಲಿ ಸಹಾಯಕ ಕೃಷಿ ಅಧಿಕಾರಿಯಾಗಿ 1.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಈ ರೈತ ಸಂಪರ್ಕ ಕೇಂದ್ರದಿಂದ ಮೊದಲು ರೈತರಿಗೆ ರೆಡಿ ಮಾಡಿ ಮೀನ್ಸ್ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಇಷ್ಟು ಜನ ರೈತರನ್ನ ಅಂತೇಳಿ ಯಾರ್ಯಾರು ಇಂಟ್ರೆಸ್ಟ್ ಇರ್ತದಲ್ಲ ಅಂತ ರೈತರಿಗೆ ನಾವು ಮೊದಲು ತರಬೇತಿಯನ್ನು ಕೊಡಿಸ್ತೀವಿ. 10 ಜನದಿಂದ 20 ಜನ ಇರ್ಬೋದು. ಇಲ್ಲೇ ಲೋಕಲ್ ಏರಿಯಾದಲ್ಲೇ ನಾವು ತರಬೇತಿ ಕೊಡಿಸಿ ಅವ್ರಿಗೆ ಏನೇನು ಮಾಹಿತಿ ಬೇಕು ಕ್ಷೇತ್ರ ಮಟ್ಟದಲ್ಲಿ ಎಲ್ಲ ಮಾಹಿತಿಯನ್ನು ಅವರಿಗೆ ತಿಳಿಸಲು ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆಮೇಲೆ ರೈತರಿಗೆ ಉಪಯೋಗ ಆಗುವಂಥ ಕ್ಷೇತ್ರ ಮಟ್ಟದಲ್ಲಿ ಉಪಯೋಗ ಆಗುವಂಥ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಕೀಟನಾಶಕ ಆಗಿರ್ಬೋದು, ಅದನ್ನು ರಿಯಾಯಿತಿ ದರದಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತ ಅನುಗಾರರು ಅಂತೇಳಿ ಪ್ರತಿ 2-3 ಹಳ್ಳಿಗೆ ಒಬ್ಬರನ್ನ ಆಯ್ಕೆ ಮಾಡಿರ್ತೀವಿ. ಅವ್ರು ಬಂದು ನಿಮ್ಮ ಹಳ್ಳಿಗಳಿಗೆ ಬಂದು ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಿಮಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಇದರಿಂದ ಏನು ಉಪಯೋಗಪ್ಪ ಅಂತಂದರೆ, ನೀವು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಜಿಂಕ್, ಜಿಪ್ಸಮ್ ಭೂಮಿಗೆ ಭೂಮಿಯ ಒಂದು ಭೂಸಾರವನ್ನು ಕಾಪಾಡಿಕೊಳ್ಳಲು ಬೇಕಾಗುವಂಥ ಜಿಂಕ್, ಜಿಪ್ಸಮ್, ಎರೆಹುಳು ಗೊಬ್ಬರ ಆಗಿರ್ಬೋದು, ಮತ್ತು ಬೀಜೋಪಚಾರ ಮಾಡಲು ಟ್ರೈಕೋಡರ್ಮ ಆಗಿರ್ಬೋದು, PSB ಆಗಿರ್ಬೋದು, ಇವೆಲ್ಲ ನಿಮಗೆ ಸಹಾಯಧನದಲ್ಲಿ ಸಂಪೂರ್ಣ ಸಹಾಯಧನದಲ್ಲಿ ನಿಮಗೆ ವಿತರಣೆ ಮಾಡಿ. ಭೂಚೇತನ ಯೋಜನೆ ಅಡಿಯಲ್ಲಿ ನಾವು 500 ಹೆಕ್ಟರ್ ಪ್ರದೇಶದ ಏರಿಯಾಕ್ಕೆ ಒಬ್ಬ ಅನುಗಾರನಂತೆ ರೈತ ಅನುಗಾರ ಅಂತೇಳಿ ತಗೊಂಡಿರ್ತೀವಿ. ಅವರು ಹಳ್ಳಿ ಹಳ್ಳಿಗೆ ಹೋಗಿ ಕೃಷಿಗೆ ಬೇಕಾಗಿರುವಂತಹ ಪ್ರತಿಯೊಂದು ಮಾಹಿತಿಯನ್ನು ತಮಗೆ ಒದಗಿಸ್ಕೊಡ್ತಾರೆ. ಏನೇ ನಿಮಗೆ ಪ್ರಾಬ್ಲಮ್ ಆದ್ರೂ ನಿಮ್ಮ ಹೊಲಕ್ಕೆ ಭೂಮಿಗೆ ಏನು ಹಾಕಬೇಕು, ಮತ್ತು ಬೆಳೆಗೆ ಕೀಟ ಆಗಲಿ ರೋಗ ಬಾಧೆ ಆಗಲಿ ಏನೇ ಬಂದ್ರೂ ಏನು ಹೊಡಿಬೇಕು, ಯಾವ ಟೈಮಿಗೆ ಏನು ಹಾಕಬೇಕು, ಏನು ಕೇರ್ ತೊಗೋಬೇಕು ಅಂತೇಳಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಅಲ್ಲಿ ಅವರು ರೈತ ಅನುಗಾರ ನಿಮ್ಗೆ ಏನು ಮಾಹಿತಿಯನ್ನು ಕೊಟ್ಟಿರ್ತಾರಲ್ಲ ಏನು ಹಾಕಬೇಕು ಅಂತೇಳಿ ಅದನ್ನು ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ರಿಯಾಯಿತಿ ದರದಲ್ಲಿ ನಿಮಗೆ ಕೊಡ್ತೀವಿ. ನಾವು ರೈತ ಅನುಗಾರರಾಗಿ ಕೆಲಸ ಮಾಡ್ತೀವಿ. ನಮ್ಮ ಹೆಸರು ವೀರೇಶ್ ಅಂತ. ಇದು ಜಿಪ್ಸಮ್ ಅಂತೇಳಿ, ಇದು ಬೇಸಿಗೆಯಲ್ಲಿ ಬೆಳೆಯುವಂಥ ರೈತರಿಗೆ ಇದು ಕಡಲೆಗೆ ಇನ್ನಿತರ ಬೆಳೆಗಳಿಗೆ ಇದನ್ನು ಹಾಕ್ಲಿಕ್ಕೆ ನಾವು ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ವಿ. ಅವರಿಗೆ ಬಂದ ತಕ್ಷಣ ಅವ್ರಿಗೆ ಇದು ಟ್ರೈಕೋಡರ್ಮ, ಇದು ಪ್ಯಾಕೆಟ್ ಹಿಂಗಿರುತ್ತೆ. ಇದು ಎಲ್ಲ ಬೆಳೆ ಸಾಮಾನ್ಯವಾಗಿ ಎಲ್ಲ ಬೆಳೆಗೂ ಬೀಜೋಪಚಾರ ಮಾಡಕ್ಕೆ ನಾವು ಕೊಡ್ತೀವಿ ಅಂತ ಹೇಳಿ ಇದನ್ನ ಮಣ್ಣು ಪರೀಕ್ಷೆ ಮಾಡಿದ ಮೇಲೆ ರೈತರಿಗೆ ಎಷ್ಟು ಶಿಫಾರಸು ಮಾಡಿರ್ತಾರ ಅಷ್ಟು ನಾವು ಭೂಮಿಗೆ ಹಾಕಕ್ಕೆ ಇದನ್ನು ಕೊಡ್ತೀವಿ, ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಈ ತರ ಜೈವಿಕ ಗೊಬ್ಬರಗಳನ್ನ ಕೊಡ್ತೀವಿ, ಅದರಲ್ಲಿ ರೈಜೋಬಿಯಮ್ ಮತ್ತೆ ಈ ತರ PSB ಅಂತ ಕೊಡ್ತೀವಿ. ಇದನ್ನ ಕೊಟ್ಟಿಗೆ ಗೊಬ್ಬರದಾಗ ಮಿಕ್ಸ್ ಮಾಡಿ ನೀವು ಹೊಲಕ್ಕೆ ಚೆಲ್ಬೋದು. ಹೊಲದಲ್ಲಿ ಯಾವುದೇ ತರ ಕೀಟ ಆಗಲಿ ರೋಗ ಆಗಲಿ ಬಾಧೆ ಕಂಡು ಬಂದಲ್ಲಿ ಇದು ಮೊನೋಕ್ರೋಟೋಫಸ್ ಅಂತ ಹೇಳಿ ಈ ತರ ಹುಳನ ನಿಯಂತ್ರಣ ಮಾಡಲು ಎಣ್ಣೆಯನ್ನು ಕೊಡ್ತೀವಿ. ಇದು ಕ್ಲೋರೋಫೈರಿಫಾಸ್ ಅಂತ ಹೇಳಿ ಇದನ್ನು ಕೊಡ್ತೀವಿ. ಆಮೇಲೆ ಇದು ಬೇವಿನ ಎಣ್ಣೆಯನ್ನು ಕೊಡ್ತೀವಿ ರಿಯಾಯಿತಿ ದರದಲ್ಲಿ. ಈ ಪುಡಿಯನ್ನು ಕೊಡ್ತೀವಿ, ಅಸಿಫೇಟ್ ಅಂತ ಹೇಳಿ. ನಾವು ಯಾವುದೇ ರೋಗ ಬಂದಲ್ಲಿ ಇದನ್ನು ಹಾಕಿದಲ್ಲಿ ಅವನ ರೋಗ ಕಂಟ್ರೋಲ್ ಆಗ್ತೈತೆ. ಇದು ಸಾಫ್, ಸಾಫನ್ನು ನಾವು ರೈತರಿಗೆ ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಕೈ ಪಂಪು, ಈ ಕೈ ಪಂಪು ನಾವು ಅವರು ಸಿಂಪರಣೆ ಮಾಡೋ ಸಮಯದಲ್ಲಿ ರೈತರಿಗೆ ಈ ಸ್ಪ್ರೇಯರ್ಗಳನ್ನು ನಾವು ರಿಯಾಯಿತಿ ದರದಲ್ಲಿ ವಿತರಣೆ ಮಾಡ್ತೀವಿ. ನಮಸ್ತೆ, ಏನಪ್ಪ ಶ್ರೀನಿವಾಸ್, ಮೊನ್ನೆ ಕೈ ಪಂಪು ಮತ್ತೆ ತಾಡ್ಕೊಲ್ಲ ತಗೊಂಡು ಹೋದ್ರಲ್ಲ, ಯೂಸ್ ಮಾಡ್ಕೊಂಡ್ರೆ? ಯೂಸ್ ಆಗಿದೆ ಮೇಡಮ್, ಯಾಕಂದ್ರೆ ಕಡಿಮೆ ದರದಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತಾ ಇದೆ ಮೇಡಮ್, ಸಬ್ಸಿಡಿ ದರದಲ್ಲಿ. ಅದನ್ನ ನಾವು ಸ್ವಲ್ಪ ಮಳೆ ಬಂದ್ರೆ ಯಾವನ್ನ ಬೀಜ ಯಾವನ್ನ ಇದು ಶೇಂಗಾ ಆಗಲಿ ಹತ್ತಿಗಾಗಲಿ ಇನ್ನ ಭತ್ತ
ಒಸಾಕ ಬರ್ತದ ಮೇಡಂ ಮತ್ತೆ ಕೆಳಗೆ ಆರ್ಸಾಕ ಬರ್ತದ ನಾವು ಕೆಳಗೆ ಮಣ್ಣಲ್ಲಿ ಮೊದಲು ಹಾಕ್ತಿದ್ವಿ ಮೇಡಂ ಎಲ್ಲ ಶೇಂಗಾವೆಲ್ಲ ಈಗ ನಾವು ಅದರ ಮೇಲೆ ತಾಳ್ಪಲ್ ಮೇಲೆ ಹಾಕ್ತೀವಿ ಚೆನ್ನಾಗಿ ಉಪಯೋಗ ಆಗ್ತದೆ ಮೇಡಂ ಇನ್ನೊಂದು ಹ್ಯಾಂಡ್ ಪಂಪ್ ಮೇಡಂ ಹ್ಯಾಂಡ್ ಪಂಪ್ ನಮಗೆ ಕಡಿಮೆ ದರದಲ್ಲಿ ಇಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತಾ ಇದೆ ಮೇಡಂ ಅದನ್ನಕ್ಕೆ ನಾವು ಬಹಳ ಯೂಸ್ ಆಗ್ತದೆ ಸ್ಪ್ರೇ ಮಾಡ್ಕೆ ಯೂಸ್ ಮಾಡ್ತಾ ಇದೀವಿ ಮೇಡಂ ಅದರಿಂದ ಏನು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಆಗಿಲ್ಲ ಮೇಡಂ ಇನ್ನ ಎಣ್ಣೆ ಕಡಿಮೆ ದರದಲ್ಲಿ ಸಿಗ್ತಾ ಇದೆ ಮೇಡಂ ಚೆನ್ನಾಗಿದೆ ಸ್ವಾಮಿ ತಾಲೂಕು ಜಿಲ್ಲಾ ರಾಯಚೂರು ನಾವು ಇಲ್ಲಿ ಮನೆಕೋಟೆ ಪಾಸ್ ಸ್ಟಾಫ್ ಹೋಗಿದ್ವಿ ಮೇಡಮ್ ಮತ್ತೆ ವರ್ಕ್ ಯೂಸ್ ಮಾಡಿವಿ ಬೆಳೆ ಚೆನ್ನಾಗಿ ಬಂದದ ಮೇಡಮ್ ಅದೇ ರೀತಿ ಮತ್ತೆ ಜಿಪ್ಸಮ್ ಹಾಕಿದ್ವಿ ಎಲ್ಲ ಅನುಕೂಲ ಆಗ್ಯದ ಭೂಮಿ ಚಲೋ ಎಲ್ಲ ಅನುಕೂಲ ಆಗ್ಯದ ಮತ್ತೆ ರೈತ ಸಂಪರ್ಕ ಕೇಂದ್ರ ಸಿಗುವಂತ ಸಬ್ಸಿಡಿ ರೈತರಿಗೆ ಉಪಯೋಗ ಆಗಕತ್ತದ ಇನ್ನು ಮುಂದೆ ಹಿಂಗೆ ಕೊಟ್ಟರೆ ಒಳ್ಳೇದು ಅಂತ ಹೇಳಿ ತಮ್ಮಿ ಕೇಳ್ಕೊತೇನೆ ನನ್ನ ಹೆಸರು ನಾರಾಯಣ ಅಂತೇಳಿ ನನ್ನ ಸರ್ವೆ ನಂಬರ್ ಎರಗೇರ ನಮ್ಮ ವಿಲೇಜ್ ಮತ್ತು ಸರ್ವೆ ನಂಬರು 381 ಈ ಸರ್ವೆ ನಂಬರ್ನಲ್ಲಿ ಜಿಂಕು ಜಿಪ್ಸಮ್ಮು ಉಪಯೋಗಿಸೋದ್ರಿಂದ ನನಗೆ 1 ಎಕರೆಗೆ 40 ಚೀಲ ಬೆಳೆ ಬರ್ತಾ ಇದೆ ಶೇಂಗಾ ಬೆಳೆ ಮೊದಲು ಎಲ್ಲ ಈ ಜಿಪ್ಸಮ್ ಜಿಂಕ್ ಉಪಯೋಗಿಸ್ಲಾರ್ದ ಮುಂಚೆ 15-20 ಚೀಲ ಬರ್ತಿತ್ತು ಇಳುವರಿ ಇದು ತುಂಬ ಚೆನ್ನಾಗಿ ಬಂದಿದೆ ಆರ್ ಎಸ್ ಕೆಯಿಂದ ನಾನು ಕಾಂಪೋಸ್ಟ್ ಆಗಲಿ ಜಿಪ್ಸಮ್ ಜಿಂಕ್ ಎಲ್ಲ ನಾನು ಆಮೇಲೆ ಮೊನೋ ಆಗಲಿ ಎಲ್ಲ ಇಲ್ಲೇ ಯೂಸ್ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ಈಗ ತುಂಬ ಒಳ್ಳೆಯ ಅನುಕೂಲ ಆಗಿದೆ ನಮಗೆ ನಮ್ಮ ಊರು ಪ್ರಸಿದ್ಧಿನಿ ಸರ್ ನನ್ನ ಹೆಸರು ಭೀಮಣ್ಣ ನಾನು ಪೈಪ್ ತೊಗೊಂಡು ನಮ್ಮ ನೀರು ಸ್ವಲ್ಪಿದ್ದು 30 ಪೈಪು 7 ಸ್ಪ್ರಿಂಕ್ಲರು ನಮ್ಮ ನೀರು ಸ್ವಲ್ಪಿದ್ದು ಅದು ಅನುಕೂಲಕ್ಕೆ ನಮಗೆ ಇವಾಗ 1 ಎಕರೆ ಆಗಿದ್ದು 4 ಎಕರೆಗೆ ಅನುಕೂಲ ಮಾಡ್ತದೆ ಹೌದು ಸರ್ ಕಡಿಮೆ ಇದ್ದಾಗ ಅವಾಗ ಹಿಂಗೆ ಬಿಟ್ರೆ ನೀರು ನಮಗೆ ಆಗೋದಿಲ್ಲ 1 ಎಕರೆಗೆ ಆತಾವ ಸ್ಪ್ರಿಂಕ್ಲರ್ ತೊಗೊಂಡೋದಕ್ಕೆ ಇವಾಗ 4 ಎಕರೆ ಬೆಳೆಸಿವಿ ಸರ್ ಇದು ಸಬ್ಸಿಡಿ ಅಲ್ಲಿ 15,000 ಕೊಡ್ತಾರೆ ಸರ್ ಇಲ್ಲಿ ಸಬ್ಸಿಡಿ ನಾವು 7,500 ಇಟ್ಕೊಂಡು ತೊಗೊಂಡಿವಿ ಸರ್ ಮನೆ ನನ್ನ ಹೆಸರು ಭೀಮಣ್ಣ ಅಂತೇಳಿ ನಮ್ಮವರು ವೈಮಲ್ಲಾಪುರು ಹರಿಹರ ಹೋಬಳಿ ನಾನು ಇಲ್ಲಿ ರೈತ ಸಂಪರ್ಕದಿಂದ ಒಂದು ಗನ್ ಪಂಪ್ ತೊಗೊಂಡಿದ್ದೆ ಅದು ನನಗೆ ಬಂದ್ಬಿಟ್ಟು ಇಲ್ಲಿ 7,200 ರೂಪಾಯಿಗೆ ಇಲ್ಲಿ ತೊಗೊಂಡಿದ್ದೆ ಅದನ್ನೇ ಹೊರಗೆ ತೊಗೋಬೇಕಾದ್ರೆ ನಮ್ಗೆ 15,000-16,000 ರೂಪಾಯಿಗೆ ತೊಗೊಂಬಂದು ನಾವೊಂದು ನಮ್ಮ ಹೊಲಕ್ಕೆ 4 ಎಕರೆ ಹೊಡಿಬೇಕಂತಂದ್ರೆ ಅಲ್ಲಿ ಕನಿಷ್ಠ ಒಂದು ಟ್ಯಾಂಕಿಗೆ ಅವರು 25 ರೂಪಾಯಿ ತೊಗೊತಾ ಇದ್ರು ನಾವು 7,000 ರೂಪಾಯಿ ಇಲ್ಲಿಂದ ಇದು ಸಬ್ಸಿಡಿಲಿಂದ ತೊಗೊಂಡು ನಮ್ಮದು ಹೊಲಕ್ಕೆ ನಾವು ಹುಡ್ಕೊಳಕ್ಕೆ ನಾವು ಹಣವನ್ನು ಉಳಿತಾಯ ಮಾಡ್ಕೊಂಡಿದ್ವಿ ಮತ್ತು ನಮಗದು ಗನ್ ಪಂಪ್ ಭಾಳಷ್ಟು ಉಪಯೋಗ ಆಗೈತಿ ನಾವು ಅದ್ರ ಮತ್ತು ಈ ರೈತ ಸಂಪರ್ಕದಿಂದ ಆ ಜಿಪ್ಸಮ್ಮನ್ನು ತೊಗೊಂಡೋಗಿವಿ ಅದನ್ನು ನಮಗೆ ಹೊಲಕ್ಕೆ ಹಾಕಿವಿ ಅದನ್ನು ಚೆನ್ನಾಗಿ ಬಂದದ ನಾವು ಜಮಗಿಲ್ಲ ಏನು ಮಚ್ಚಣ ಈ ಅದು ಆಫೀಸ್ಗೆ ವಚ್ಚ ಏನು ತಿಸ್ಕೊಂಡು ಬರ್ತಾವೆ ಜಿಪ್ಸಮ್ ತಿಸ್ಕೊಂಡು ಬರ್ತೀವಿ ಜಿಪ್ಸಮ್ ಭಾಗವಸ್ ಬಾಗೋಸ್ ನೀರಡಿಕಿನ ಫೈನ್ ಎಡಿಕಿನ 7 ಎಟ್ಕೊಂಡು 7 ಭಾಗವಸ್ ಎನ್ನೋ ಚವೆ 7 ಇಂದ 7 ಇಂದ 7 95 అంటే ఈ నిరడికిని ఏడు చాలా ఎక్కువ పంట వచ్చేది ఎక్కువ పంట వచ్చేది కానీ ధరలేవు ధరలేవు బట్ నూనె ఏం తీసుకోండి నూనె ఏం కొనుగోలు మనోగిన ఏమని కొనుగోలు కాన్ఫిల్టర్ గేమ్స్ రాలేదు జింకు జిప్సం ఎక్కువ పడతావు థాట్ పాలు గిట్ పాలు ఏమని తీసుకోవట్లేదు థాట్ పాలు లేదు కొనుగోలు కొనుగోలు అట్లా ఇంక ఇప్పుడు ఏం కావాలని వచ్చాను ఏం సంఘం ఉండదని నరసింహుడితో కొనుకొని వచ్చావు వస్తా అట్లా ఏమేమి సరే సరే అని బేకున్నప్పుడు అడుగుతాం నరసింహుని వచ్చావు మామ అంటే అదే మందు కింద బాగా చూపిస్తాడు కదా చూపిస్తాడు రోగాలు గీయాలి ఎవరిని వచ్చి సేను కొంచెం చూపిస్తాను బాగా కంట్రోల్ అయ్యే కదా బాగా కంట్రోల్ ఏం పేరు అంటు కదండి నా పేరు పాపయ్య పాపయ్య జమ్మల్దండి జమ్మల్దండి ఏమో వచ్చాను అదేనాపా అదే అప్పంత రోగం వచ్చేదని వచ్చింది కదా నీ వాటికి ఇట్లా మందు ఇస్తానని నువ్వు ఫోన్ చేస్తే దానికి ఆఫీస్ కంటి ఆఫీస్ నుండి వచ్చి నూనె తీసుకొని పోతే నూనె యాపనూనె దాంట్లో 5 తట్లు ఉసుకు కలిపి మందుని కలిపేసి సోలితే అంతకు మొదలు 2 మాటలు ఫ్రై చేస్తే దోమ బాగాలేదు నీవి అప్పుడేం నూనె వేసావు కదా యాప నూనె అప్పుడు ఉసుకులను కలిపి వేసినప్పుడు ఆ దోమ రోగం మాత్రం కంట్రోల్ ఆ కంట్రోల్ అయినాక మడి బాగా వచ్చా డాటా కింద 7 ఉత్తమం బాగుండదు పర్లేదు ఎన్ని తట్లు ఎన్ని ఎకరాలు చల్లింది 1 ఎకరే 1 ఎకరికి ఎన్ని తట్లు ఉసుకు కలిపి 5 6 తట్లను 6 తట్లు ఇది యాప నూనె యాప నూనె యాభై కలిపి కంప్లీట్ చల్లుతుంది నీళ్ళు నింబడి పెట్టేసాలి నువ్వు నీళ్ళు నింబడి పెట్టేసి 2 గంటలు అయినాక బయటకి వచ్చేసి బయటకి వచ్చేసి అన్ని కలర్ దోమంత కళాశాల దోమంత కళాశాల ఇప్పుడేం దోమ లేదు ఏమేం లేదు దంతికి నాలుగు మంచి రిజల్ట్ వచ్చారు మంచి రిజల్ట్
ఇంకా ముందు బాట్లే ఉపయోగం చేసుకొని పోతే పంట బాగా వస్తుంది. పంట బాగా వస్తుంది ముందు బాగా వస్తుంది లేదనేది. నీ పేరు ఏమదా? నా పేరు నర్సింహ. ఇదే ఊరా? ఇదే ఎర్గేరా.